ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ಕಲ್ಲೆಲ್ಲ ಹೊಡೆದಿರೋ ಆ ಕಡೆ ಪೀಸ್ಗಳಿಟ್ಟಿದ್ವಲ್ಲ ಅವನ್ನೆಲ್ಲ ಈ ಕಡೆ ಸರಿ ಮಾಡಿ ಅದರ ಮೇಲೆ ಗಿಡಗಳು ಇಡೋಣ ಅಂತ ಮಾಡ್ತಾ ಇದ್ವಿ ಅವ್ರು ಒಬ್ಬರೇ ಎತ್ತಕ್ಕೋದ್ರು ಅದಾದಮೇಲೆ ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ ಮಾಡಾದಮೇಲೆ ತೋರಿಸ್ತೀನಿ ಯಾಕೆಂದರೆ ಇಬ್ಬರು ಮಾಡ್ತಾ ಇದ್ವಿ ಸ್ವಲ್ಪ ವಿಡಿಯೋ ಮಾಡೋಣ ಅನ್ನೋಷ್ಟೊತ್ತಿಗೆ ಒಬ್ಬರೇ ಎತ್ತಕ್ಕೆ ಹೋದ್ರಲ್ವ ಮತ್ತೆ ನಾನು ತಕ್ಷಣ ಫೋನ್ ಕೆಳಗಿಟ್ಬಿಟ್ಟು ಓದೆ ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿನೂ ಸ್ವಲ್ಪ ಚೇಂಜ್ ಮಾಡಿದ್ವಿ ನಾನು ಹೇಳಿದ್ನಲ್ಲ ಸಾಮಂತಿಗೆ ಗಿಡ ಆಮೇಲೆ ಗುಲಾಬಿ ಗಿಡ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಇಲ್ಲಿ ಮಲ್ಲಿಗೆ ಗಿಡಗಳು ಇಟ್ಟಿದ್ದೀವಲ್ಲ ಅಲ್ಲಿಯೂ ಸ್ವಲ್ಪ ಇಟ್ಟಿದ್ದೀನಿ ಆ ಸೈಡು ಇಟ್ಟಿದ್ದೀನಿ ತೋರಿಸ್ತೀನಿ ಇಲ್ಲೆಲ್ಲ ನೋಡಿಗೆ ಗುಲಾಬಿ ಗಿಡಗಳು ಇಟ್ಟಿದ್ದೀನಿ ಆ ಲೈನು ಪೂರ್ತಿ ಗುಲಾಬಿ ಗಿಡ ಒಂದು ಲೈನ್ ಬರೋಂಗ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಲೈನಲ್ಲಿ ಸ್ವಲ್ಪ ಟೊಮೊಟೊ ಗಿಡ ಬೇರೆ ಬೇರೆನೇ ಇಟ್ಟಿದ್ದೀನಿ ಗುಲಾಬಿ ಗಿಡ ಮಾತ್ರ ಕ ಅಲ್ಲೇ ಇರುತ್ತೆ ಇನ್ನು ಈ ಗಿಡಗಳೆಲ್ಲ ಸ್ವಲ್ಪ ಆಮೇಲೆ ಮತ್ತು ಒಂದೇ ಥರ ಗಿಡಗಳೇ ಜೋಡಿಸ್ಕೊತೀನಿ ಯಾಕೆಂದರೆ ಬಂಡೆಗಳೆಲ್ಲ ಜೋಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಒತ್ತಾಯಿತು ನಾವು ಸಾಮಂತಿಗೆ ಗುಲಾಬಿ ಮಾತ್ರ ಕರೆಕ್ಟಾಗಿ ಇಟ್ಬಿಟ್ಟು ಮಿಕ್ಕಿದ್ದು ಜಾಗ ಇರಲ್ಲಿ ಇಟ್ಟ ಇಟ್ಟಿದ್ದೀವಿ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ನೋಡ್ತಾ ನಮಗೆ ದಿನ ನೋಡ್ತಾ ಇದ್ದಾಗ ಗೊತ್ತಾಗ್ಬಿಡುತ್ತಲ್ವಾ ಯಾವ ಗಿಡ ಎಲ್ಲಿದೆ ಅಂತ ಜೋಡಿಸ್ತೀನಿ ಅದು ಸಿಮೆಂಟಿನ ಪಾಟು ರೀಪ್ಟ್ ಮಾಡಿದ್ದು ಆ ಕಡೆ ಇಟ್ಟಿದ್ದೀನಿ ಆಮೇಲೆ ಗಜಾನಿಯ ನೋಡಿ ಇಲ್ಲಿಟ್ಟಿದ್ದೀನಿ ಇದು ಸಿಮೆಂಟ್ ಪಾಟ್ ಈ ಕಡೆ ಇಟ್ಟಿದ್ದೀನಿ ಒಂದೇ ಒಂದು ಪಾಟು ಅಲ್ಲಿ ಆಮೇಲೆ ಇಲ್ಲಿ ಸ್ವಲ್ಪ ದೇವಗಣ್ಣಗಳ ಗಿಡ ಆಮೇಲೆ ಶಂಖಪುಷ್ಪ ಅವೆಲ್ಲ ಈ ಕಡೆ ತಂದಿಟ್ಟಿದ್ದೀವಿ ಅವಕ್ಕೊಂಚೂರು ಇನ್ನೂ ಸ್ವಲ್ಪ ಇಟ್ಕೇಬೇಕು ಶಂಖಪುಷ್ಪ ಗಿಡಕ್ಕೆ ಅವಕ್ಕೆಲ್ಲ ಇಡ್ತೀವಿ ಅವ ತಂದಿದ್ದು ಎಲ್ಲ ಜೋಡಿಸಿದ್ದು ಆಗೋಯ್ತು ಆಮೇಲೆ ಈ ದೊಡ್ಡ ದಾಸವಾಳ ಈ ಕಡೆ ಸೈಡ್ಗೆ ಪಿಲ್ಲರ್ ಹತ್ರ ಹೇಳಿದೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ನಾನು ಅದೇ ಹೇಳದ್ನಲ್ಲ ನೆರಳು ಬರುತ್ತೆ ಅಂತ ಅಲ್ಲಿ ಸ್ವಲ್ಪ ಶೋ ಗಿಡಗಳೆಲ್ಲ ತಂದು ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಇರಬೇಕು ಶೋ ಗಿಡ ಅವನ್ನೆಲ್ಲ ಮತ್ತೆ ಜೋಡಿಸ್ಬೇಕು ಸ್ವಲ್ಪ ಅವತ್ತು ತುಂಬ ಅಂತ ಅಂತೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ ಇದು ಭಾನುವಾರ ಮಾಡಿದ್ದು ಭಾನುವಾರ ಕಲ್ಲೆಲ್ಲ ತೆಗೆದು ಅವೆಲ್ಲ ಅಲ್ಲಿರೋವೆಲ್ಲ ತೆಗೆದು ಗುಡಿಸಿ ಮತ್ತೆ ಕಲ್ಲು ಜೋಡಿಸ್ಬಿಟ್ಟು ಮಾಡೋದೇ ತುಂಬ ಒತ್ತಾಯಿತು ಹನ್ನೆರಡೂವರೆ ಹನ್ನೆರಡುವರೆ ಒಂದು ಗಂಟೆ ನಾವು ಮನೆಗೆ ಬಂದಾಗ ಇರೋದು ಪಿಲ್ಲರ್ ಹತ್ರ ಇರೋವು ಎಲ್ಲ ತೆಗೆದ್ಬಿಟ್ಟು ಇವನ್ನೆಲ್ಲ ಕ್ಲೀನ್ ಇಟ್ಟಿದ್ದೀನಿ ಆಮೇಲೆ ವಿಳೆದೆಲ್ಲೇ ನೋಡಿ ನಾನು ಇಲ್ಲಿ ಹೇಳಿದ್ನಲ್ಲ ಇಲ್ಲಿ ನೆರಳು ಬರುತ್ತೆ ಅಂತ ಇಲ್ಲಿ ತಂದಿಟ್ಟಿದ್ದೀನಿ ಮೂರು ಪಾಟು ಇಲ್ಲೇ ತಂದಿಟ್ಟಿದ್ದೀನಿ ಆಮೇಲೆ ಈ ಕಲ್ಲು ಪೂರ್ತಿ ಖಾಲಿ ಮಾಡ್ಕೊಂಡೆ ತೊಳೆದಿದ್ದೀನಿ ಕುತ್ಕೊಳಕ್ಕೆ ಬರುತ್ತೆ ಅನ್ನೋದಕ್ಕೆ ಅದೆಲ್ಲ ಖಾಲಿ ಮಾಡಿ ತೊಳೆದಿದ್ದೀನಿ ನಾನು ಸ್ವಲ್ಪ ಇದ್ದಾವೆ ಪಾಟುಗಳು ಆಮೇಲೆ ಗ್ರೋ ಬ್ಯಾಗ್ಗೆ ಸ್ವಲ್ಪ ಇಡಕ್ಕೆರೆ ರೆಡಿ ಮಾಡಿದ್ರೆ ನಾನು ತರಕಾರಿ ಬೀಜ ಹಾಕ್ಕಬೋದು ಆಮೇಲೆ ಇಲ್ಲೊಂದು ಕಲ್ಲು ಇಟ್ಟಿದ್ದೀನಿ ಚಿಕ್ಕದು ಒಡೆದೋಗಿದ್ದು ಅದ್ರ ಮೇಲೆ ಪೂರ್ತಿ ಇವು ಶೋ ಗುಡ ಬಂದ್ಬಿಟ್ಟವು ಅದು ಟೇಬಲ್ ರೋಜ್ ಅಂತೀವಲ್ಲ ಆ ಥರ ಅವೆಲ್ಲ ಫುಲ್ ಅಲ್ಲೇ ಬಂದಿದ್ದಾವೆ ಒಂದು ಎರಡು ಮೂರು ಮಾತ್ರ ಬೇರೆ ಕಡೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಸ್ನೇಕ್ ಪ್ಲಾಂಟು ಆಮೇಲೆ ಶೋ ಗಿಡಗಳು ಆಮೇಲೆ ಅದೇನಲ್ಲಿ ಇಲ್ಲಿ ಅವು ವರ್ಷಕ್ಕೊಂದ್ಸರಿ ಬಿಡ್ತಾವಲ್ಲವ ತಂದು ಇಟ್ಟಿದ್ದೀನಿ ಇಲ್ಲಿ ಮರ್ಗ ದವನ ಪತ್ರೆ ಎಲ್ಲ ಇಟ್ಟಿದ್ದೀನಿ ಆಮೇಲೆ ಆಮೇಲೆ ನೋಡ್ಕೊಂಡು ನೋಡ್ಕಂಡು ಜೋಡಿಸ್ತೀವಿ ಇವಾಗ ಸದ್ಯಕ್ಕೆ ಅಲ್ಲಿರೋ ತೆಗೆದು ಇಲ್ಲೆಲ್ಲ ಜೋಡಿಸಿದ್ದೀನಿ ಜೋಡಿಸ್ಬಿಟ್ಟು ಇಟ್ಟಿದ್ದೀವಿ ಬಂಡೆಗಳು ನೋಡಿ ಅಲ್ಲಿ ಹಾಕಿದ್ದೀವಿ ಒಡ್ದೋಗಿರೋ ಪಿಲ್ಲರ್ ಹತ್ರ ಬರೋಂಗೆ ನೋಡಿ ಅಡ್ಜಸ್ಟ್ ಮಾಡಿ ಆಕಷ್ಟೊತ್ತಿಗೇ ತುಂಬ ಒತ್ತಾಗೋಯಿತು ಆ ಬಂಡೆಗಳು ಒಬ್ಬೊಬ್ಬರು ಇತ್ತಕ್ಕಾಗಲ್ಲ ಎತ್ತಬೇಕು ಸ್ವಲ್ಪ ಕೈ ತಪ್ಪಿದ್ರೂ ಬಿದ್ದು ಒಡೆದೋಗ್ತವೆ ಅದರಿಂದ ನಿಧಾನವಾಗಿ ಮಾಡಬೇಕಾಯ್ತು ಆಮೇಲೆ ಪಾರಿಜಾತ ಗಿಡನೂ ಈ ಕಡೆ ತಂದಿಟ್ಟಿದ್ದೀವಿ ಎರಡು ಯಾಕೆಂದರೆ ಹೂವು ಬಾ ಆದರೆ ಹೂವು ಉದುರೋಗುತ್ತೆ ಸಿಗೋಲ್ಲ ಕೈಗೆ ಅದಕ್ಕೆ ಉದುರಿದ್ರೆ ಆ ಕಡೆ ರೋಡ್ ಕಡೆ ಆಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ನಾನು ಈ ಕಡೆ ತಂದೆ ಯಾಕೆಂದರೆ ಇಲ್ಲಿ ಉದುರಿದ್ರೆ ನಮಗೆ ಸಿಗುತ್ತೆ ಹೂವು ಅದಕ್ಕೆ ಮತ್ತೆ ಅವ್ರನ್ನ ಆ ಥರ ಯೋಚನೆ ಮಾಡ್ಕೊಂಡು ಗಿಡಗಳು ಎಲ್ಲಿಟ್ಟರೆ ನಮಗೇನು ಉಪಯೋಗ ಅಂತ ಯೋಚನೆ ಮಾಡಿ ಮಾಡಿ ಆ ಗಿಡಗಳು ಶಿಫ್ಟ್ ಮಾಡ್ತೀನಿ ನಾನು ಇದು ನೋಡಿ ಹೂವು ಅರಳಿತ್ತು ಎಲ್ಲೋ ಫಸ್ಟ್ ಇದ್ದಿದ್ದು ಅವೆಲ್ಲ ಹಳೆ ಪಾಟು ಹಿಂದೆ ಇರೋವು ಎಲ್ಲ ಹೂವು ಅರಳಿದವಲ್ಲ ಅವೆಲ್ಲ ಹಳೆ ಪಾಟ್ಗಳು ಇನ್ನು ರೆಡ್ ಇದ್ದಾವಲ್ಲ ನಮ್ಮ ತಂಗಿ ಮನೆಯಿಂದ ತಂದಿದ್ದು ಬರೀ ರೆಡ್ ಮಾತ್ರ ಇದೆ ಒಂಥರ ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ಥರ ಇದೆ ಅದೊಂದೇ ಇರೋದು ಇನ್ನು ಬೇರೆ ಹೂವಿನ ಕಲರ್ ಬಿಟ್ಟಿಲ್ಲ ನೋಡಬೇಕು ಎಲ್ಲ ತಂದಿದ್ದೆ ಆಲ್ಮೋಸ್ಟು ನೋಡಬೇಕೆ ಅವೇನು ಐದವೋ ಮಿಸ್ ಆಗಿದವೋ ಗೊತ್ತಾಗಿಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಇದು ಕೂಡ ಇಲ್ಲಿ ಫೈನಲ್ ಅಲ್ಲ ಅಲ್ಲಿ ಏನಾದ್ರು ಬಳ್ಳಿ ಹಬ್ಸಕ್ಕಾಗುತ್ತೆ ಅಂತ ನೋಡ್ತೀನಿ ಆಮೇಲೆ ಇದು ನೋಡಿ ಸಾಮಂತಿಗೆ ಗಿಡ ಇಲ್ಲಿ ಒಂದು ಎರಡು ಲೈನ್ ಪೂರ್ತಿ ಸಾಮಂತಿಗೆನೇ ಮಾಡಿದ್ದೀನಿ ತೋರಿಸ್ತೀನಿ ಒಂದು ಎರಡು ದೊಡ್ಡ ಪಟ್ಟು ಒಂದು ಮಾತ್ರ ಮನೆ ಪಟ್ ಮಾಡಿದ್ದು ಪ್ಲಾಸ್ಟಿಕ್ ಪಟ್ ಮಾತ್ರ ಸೈಡಲ್ಲಿ ಇಟ್ಟಿದ್ದೀನಿ ಜಾಗ ಇಲ್ಲದೆ ಎಲ್ಲೇ ಇರಲಿ ಅಂತ ನೋಡಿ ಬೆರಡು ಮಾತ್ರ ಅಲ್ಲಿ ಇಟ್ಟಿದ್ದೀನಿ ಇನ್ನೂ ಅದಕ್ಕೇನು ಹಾಕಿಲ್ಲ ಸಾಮಂತಿಗೆ ಗಿಡ ಪೂರ್ತಿ ಇಲ್ಲಿ ಬಂದಿದ್ದಾವೆ ಚಿಕ್ಕು ದೊಡ್ಡವು ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಇಲ್ಲಿ ಫ್ಯಾಷನ್ ಫ್ರೂಟ್ ಗಿಡ ಇತ್ತಲ್ಲ ಅಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಇವಾಗ ಹಿಂಗೆ ಕಾಣುತ್ತೆ ಅಂತ ನೀವು ನೋಡಿ ನನಗೆ ಕಮೆಂಟಲ್ಲಿ ಹೇಳಿ ಈ ಥರ ಜೋ ಸ್ವಲ್ಪ ಚೇಂಜ್ ಮಾಡ್ತಾನೆ ಇರ್ತೀವಿ ಯಾಕೆಂದರೆ ಇವಾಗ ಇನ್ನು ಪೂರ್ತಿ ನಮಗೆ ಸ ಮನಸ್ಸಿಗೆ ಸಮಾಧಾನ ಇರಲ್ಲ ಇಲ್ಲಿಟ್ರೆ ಅಲ್ಲಿರುತ್ತೆ ಅಲ್ಲಿಟ್ಟರೆ ಇಲ್ಲಿರುತ್ತೆ ಅಂತ ಅಂದ್ಕೊಂಡಾಗೆಲ್ಲ ತೆಗೆದು ತೆಗೆದು ಜೋಡಿಸ್ತಾ ಇರ್ತೀವಿ ಟೊಮೊಟೊ ನೋಡಿ ಟೊಮೊಟೊ ಗಿಡ ಕೂಡ ಈ ಕಡೆ ತಂದಿಟ್ಟೆ ನಾನು ಟಬ್ಗಳ ಹತ್ರ ಅವು ಹಣ್ಣಾಗಿದಾವೆ ಆರಷ್ಟು ಮಾಡಬೇಕು ಆಮೇಲೆ ಇಲ್ಲಿ ಇನ್ನೊಂದು ಕೆಲಸ ಮಿಕ್ಕಿದೆ ತೊಂಡೆಕಾಯ್ದು ಪ್ರೂನಿಂಗ್ ಮಾಡೋದು ಇನ್ನೊಂದು ಟಬ್ ಕ್ಲೀನ್ ಮಾಡೋದು ಇಲ್ಲಿ ಚಿಕ್ಕ ಪಾಟಲ್ಲಿ ಸಾಮಂತಿಗೆ ಇದೆ ಅದು ನನ್ನ ಹತ್ರ ಇರೋದೇ ಯಾರನ್ನ ಬಂದಾಗ ಕೊಡೋಕ್ಕಾಗುತ್ತೆ ಅಂತ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಹಾಕಿಟ್ಟಿರ್ತೀನಿ ನೋಡಿ ಇಲ್ಲೂ ಎಲ್ಲ ಖಾಲಿ ಮಾಡ್ಕೊಂಡು ನೀಟಾಗಿ ನಾನು ಹೇಳಿದ್ನಲ್ಲ ಸಾಲು ಸಾಲು ಬರೋಂಗೆ ಮಾಡ್ಕೊಂತೀನಿ ಅಂತ ಆ ಥರ ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ಜಾಗ ಇದೆ ಇನ್ನು ಇವಾಗ ಜೋಡ್ಸ್ಕೊಂಡಿದ್ದಕ್ಕೆ ಇನ್ನೂ ಜಾಗ ಇದೆ ಆಮೇಲೆ ಗ್ರೋ ಬ್ಯಾಗ್ ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಸರಿ ಹೋಗುತ್ತೆ ತುಂಬ ಗಿಡಗಳು ಬಿಟ್ನಲ್ಲ ಅದರಿಂದ ಸ್ವಲ್ಪ ಖಾಲಿ ಖಾಲಿ ಇದೆ ಜಾಗ ನೋಡಿ ಇಲ್ಲಿ ಎಲ್ಲ ಪೂರ್ತಿ ಎಲ್ಲ ಸಾಲುಗಳು ಕಾಣಿಸುತ್ತಲ್ವ ಈ ಕಡೆ ಸಾಲು ಇರಲಿಲ್ಲ ಈ ಥರ ಅಡ್ಡ ಬಂದ್ಬಿಟ್ಟಿತ್ತು ಈ ಸೈಡ್ ಬಂದಾಗ ಇವಾಗ ಪೂರ್ತಿ ಅಲ್ಲಿಂದ ಇಲ್ಲಿಗೂ ಒಂದೇ ಸಾಲಲ್ಲೇ ಮಾ ಸಾಲುಗಳು ಬರೋಂಗೆ ಮಾಡ್ಕೊಂಡಿದ್ದೀನಿ ಆ ಕಡೆ ಮಾತ್ರ ಮಾವಿನ ಗಿಡ ಇದೆ ಆದರೂ ಹೋಗ್ಬೋದು ಸ್ವಲ್ಪ ಹಿಂಗೆ ಸರ್ಸ್ಕೊಂಡು ಹೋಗ್ಬೋದು ಆ ಥರನೇ ಮಾಡಿದ್ದೀನಿ ಒಂದು ಕಡೆಯಿಂದ ಎಲ್ಲ ಕಡೆ ಓಡಾಡೋಂಗೆ ಮಾಡ್ಕೊಂಡಿದ್ದೀನಿ ಇಷ್ಟು ಜೋಡಿಸೋಷ್ಟೊತ್ತಿಗೆ ತುಂಬ ಒತ್ತಾಯಿತು ಆಮೇಲೆ ಇಲ್ಲ ಒಂದು ಸ್ವಲ್ಪ ಸರಿ ಮಾಡಬೇಕು ಮೇಲುಗಡೆ ಚಾಪೆ ಇದೆಯಲ್ಲ ಅದನ್ನೆಲ್ಲ ಆಸಿ ಎಲ್ಲ ಮಾಡಿಬಿಟ್ರೆ ಅಲ್ಲಿಗೆ ಇದೆಲ್ಲ ಮುಗಿಯುತ್ತೆ ಅದಾದಮೇಲೆ ಗ್ರೋ ಬ್ಯಾಗ್ ರೆಡಿ ಮಾಡ್ತೀನಿ ಯಾಕೆಂದರೆ ಗ್ರೋ ಬ್ಯಾಗ್ ಕಿಚನ್ ಹಾಕ ಗಾರ್ಡನ್ ವೆಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಆ ಬ್ಯಾಗ್ ರೆಡಿ ಮಾಡ್ಕಂತೀನಿ ಆಮೇಲೆ ಈ ಸಸಿಗಳು ಹಾಕಬೇಕು ಸಸಿ ಇದು ಸೋರೆಕಾಯ್ದು ಅದೆಲ್ಲ ಸಣ್ಣ ಪಾಟುಗಳಾಗ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವು ಒಂದು ಇಪ್ಪತ್ತು ದಿನ ಆಗುತ್ತೆ ಮೊಳಕೆ ಬರೋಷ್ಟೊತ್ತಿಗೆ ಆವಾಗ ಸರಿ ಹೋಗುತ್ತೆ ನಾವು ಇಡೋಕ್ಕೆ ಅಷ್ಟೊತ್ತಿಗೆ ಗ್ರೋ ಬ್ಯಾಗ್ ರೆಡಿ ಮಾಡ್ಕೊಂಡ್ರೆ ಅದು ರೆಡಿ ಆಗುತ್ತೆ ನೋಡಿ ಇಲ್ಲಿ ಬೆಟ್ಟತಾವ್ರೆ ಈ ಕಡೆ ರೋಡಲ್ಲಿಟ್ಟೆ ಅಲ್ಲಿಂದ ತೆಗೆದು ಇಲ್ಲಿಟ್ಟೆ ಅದು ಜೋಡಿಸಬೇಕಾರೆ ಇದು ಒಂದೇ ಉದ್ದ ಇತ್ತು ಗಿಡ ಅದಕ್ಕೆ ತಂದು ಇಲ್ಲಿಟ್ಟಿದ್ದೀನಿ ಇದು ಇಲ್ಲಿ ಫೈನಲ್ ಅಲ್ಲ ನೆಕ್ಸ್ಟ್ ಯಾವಾಗ ಇಲ್ಲಿ ದಾಸವಾಳ ಬಂದಾಗ ತೆಗೆದ್ಬಿಟ್ಟು ಅದನ್ನು ಬೇರೆ ಕಡೆ ಇಡ್ತೀನಿ ಕಣಗ್ಳಿ ಗಿಡ ಎಲ್ಲ ಇಲ್ಲೇ ಇಲ್ಲೇ ಇನ್ನೇ ಬಂದಿದ್ದಾವೆಲ್ಲ ಇಲ್ಲೇ ಇದ್ದಾವೆ ಅಷ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ ಇಲ್ಲಿಂದ ನೋಡಿ ಸಾಲುಗಳು ತೋರಿಸ್ತಾನೆ ಇದೊಂದೇ ದೊಡ್ಡ ಸಾಲು ಇಲ್ಲಿ ಮಧ್ಯದಲ್ಲಿ ಟ್ಯಾಂಕ್ ಬಂದುಬಿಟ್ಟಿದೆ ಆ ಟ್ಯಾಂಕ್ ಮೇಲೆ ಕೂಡ ಸಣ್ಣ ಸಣ್ಣ ಕಟಿಂಗ್ ಇಟ್ಟಿದ್ದೀನಿ ನಾನು ಅಲ್ಲ ಒಂದು ಸ್ವಲ್ಪ ಇಬಿಟ್ಟಿದ್ವಲ್ಲ ಟೈಲ್ಸು ಟೈಲ್ಸ್ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಆ ಕಟ್ಟಿಂಗುಗಳು ಅದರಲ್ಲಿ ಹೂವು ಬಂದಮೇಲೆ ಅವು ರಿಪಾಟ್ ಮಾಡೋದಲ್ವ ಅದರಿಂದ ನೋಡಿ ಇಲ್ಲಿಂದ ಎಲ್ಲ ಸಾಲು ಕಾಣುತ್ತೆ ಇವೆರಡು ಮಾತ್ರ ಮದ್ದಿದ್ದು ಎರಡು ಹತ್ತತ್ರ ಇಟ್ಕೊಂಡಿದ್ದೀನಿ ಯಾಕೆಂದರೆ ಜಾಗ ಸಾಲಲ್ಲ ಓಡಾಡೋಕೆ ಅಂತ ಅವೆರಡು ಮಾತ್ರ ಹತ್ತಿರ ಇಟ್ಕೊಂಡು ಇನ್ನೆಲ್ಲ ಒಂದೊಂದೇ ಸಾಲು ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮೇಲೆ ಬ್ರಹ್ಮಕಮಲ ಇದೆ ಆ ಕಡೆ ಬ್ರಹ್ಮಕಮಲ ಸ್ವಲ್ಪ ಐಟಲ್ಲೇ ಇರಬೇಕು ಇಲ್ಲಾಂದರೆ ಹೂವು ಬಂದಾಗ ನೆಲಕ್ಕೆ ಬೀಳುತ್ತೆ ಅಂತ ಅಂತೇಳ್ಬಿಟ್ಟು ಅದಲ್ಲಿ ಮೇಲೆ ಇಟ್ಟಿದ್ದೀನಿ ಇನ್ನೂ ಇದು ಮನಿ ಪ್ಲ್ಯಾಂಟು ಇಲ್ಲೇ ಇದೆ ಹಿಂಗಿದೆ ಗಾರ್ಡನ್ ಇವಾಗ ಈ ಥರ ಜೋಡಿಸಿರೋದು ನಿಮಗೆ ಹೆಂಗೆ ಕಾಣಿಸುತ್ತೆ ಸರಿ ಇದೆಯಾ ಇಲ್ವಾ ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಿ ಪೂರ್ತಿ ಗಾರ್ಡನ್ ಒಂದು ಸರಿ ಕ್ಯಾಮ್ರಾ ತಿರುಗಿಸಿ ನಿಮ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದವರು ಲೈಕ್ ಕೊಟ್ಟು ಕೊಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ರುಗ್ಗೆ ಗಿಡ ನೋಡಿ ಮತ್ತು ಹೂವು ಆಗಿದೆ ಕಬ್ಬಿಣ ಬಕೆಟಲ್ಲಿ ಹಾಕಿದ್ನಲ್ಲ ಅದು ಒಂದು ಸರಿ ಮೂರು ಕಾಯಿ ಬಿಟ್ಟಿತ್ತಲ್ಲ ಅದು ಈ ಸರಿ ಮತ್ತೆ ಹೂವು ಆಗಿದೆ ರೀಪರ್ಟ್ ಮಾಡ್ಕೋಬೇಕು ಅಂದಾಗೆಲ್ಲ ಅದು ಹೂವು ಆಗಿರುತ್ತೆ ಆಮೇಲೆ ಇನ್ನೂ ಒಂದು ಇದು 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 ಕೂಡ ಇನ್ನೂ ಹೂವು ಏನೂ ಇಲ್ಲ ಚೆನ್ನಾಗಿ ಚಿಗುರಿದೆ ಅದಾದಮೇಲೆ ನೈಟ್ ಬಂದಿದ್ದೆ ನಾನು ನಿಂಬೆ ಗಿಡದಲ್ಲಿ ಹೂವು ನೋಡಿ ಎಷ್ಟೊಂದು ಹೂವು ಬಂದಿದೆ ಅಂದರೆ ಫಸ್ಟ್ ಒಂದು ಸರಿ ಇವಾಗ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಕೆಳಗಡೆ ನಿಂಬೆಕಾಯಿ ನಾನು ಕಿತ್ತಾಗ ಹೆಂಗೆ ಗೊಂಚಲು ಗೊಂಚಲಾಗಿತ್ತೋ ಅದೇ ಥರ ಹೂವು ಬಿಟ್ಟಿದೆ ಈ ಸರಿ ಒಂದು ಹೂವು ಒಂದು ವರ್ಷ ಮಾತ್ರ ಸರಿಯಾಗಿ ಬಿಡಲಿಲ್ಲ ಒಂದು ವರ್ಷ ಚೆನ್ನಾಗಿ ಬಿಡ್ತು ಇನ್ನೊಂದು ವರ್ಷ ಅಷ್ಟು ಬಿಡಲಿಲ್ಲ ಎಲ್ಲೋ ಒಂದೊಂದು ಇರ್ತಿತ್ತು ಈ ವರ್ಷ ಮತ್ತೆ ಅದೇ ಥರ ಹೂವು ಆಗಿದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಇದು ಬ್ರಾಂಚಲ್ಲೂ ಗೊ ಗೊಂಚಲು ಗೊಂಚಲಾಗಿ ಹೂವು ಇದೆ ಆದರೆ ಅವೆಲ್ಲ ಹೂವೂ ಕಾಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಹೂವು ಉದುರುತ್ತೆ ಆದರೂ ಖುಷಿಯಾಯ್ತು ಸುಮಾರು ಹೂವು ಆಗಿದೆ ಇವಾಗ ನೀವು ನೋಡಿದ್ರೇ ನಾನು ಹೇಳೋದೇ ಬೇಡ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ತಿರ್ಗಿ ಬೆಳಗ್ಗೆಯೂ ತೋರಿಸ್ತೀನಿ ನೈಟ್ ಕತ್ತಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಅದು ಅದಕ್ಕೆ ಅದನ್ನು ಹಂಗೆ ವಿಡಿಯೋ ಮಾಡಿ ನಿಮಗೆ ಇದ್ರ ಜೊತೆ ಶೇರ್ ಮಾಡಿದೆ ಇವಾಗ ಬೆಳಗ್ಗೆ ಹೊತ್ತು ತೋರಿಸ್ತೀನಿ ನೋಡಿ ಹೊತ್ತು ಅಷ್ಟು ಕಾಣಲ್ಲ ರಾತ್ರಿ ಹೊತ್ತು ಕತ್ತಲಲ್ಲಿ ವೈಟ್ ಬೇರೆ ಗ್ರೀನ್ ಬೇರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದರಲ್ಲಿ ಒಂದೊಂದು ನಿಂಬೆಣ್ಣು ಆವಾಗೊಂದು ಇವಾಗೊಂದು ಬಿಡ್ತಾ ಇದ್ವು ಆದರೆ ಅಷ್ಟು ಹೂವು ಇರಲಿಲ್ಲ ಈ ಸರಿಯೇ ಅಷ್ಟು ಹೂವು ಆಗಿರೋದು ನೋಡಿ ಇವಾಗ ರಾತ್ರಿಗೂ ಇವಾಗೂ ಡಿಫ್ರೆನ್ಸು ಅದೇ ಫೋಟೋ ಅದೇ ವಿಡಿಯೋನೇ ತಿರ್ಗ ಮಾರನೇ ದಿನವೇ ಮಾಡಿರೋದು ಹೂವು ಅಷ್ಟು ಕಾಣಲ್ಲ ನಿಮಗೆ ಆದರೂ ಹೂವು ಜಾಸ್ತಿ ಇರೋದಂತೂ ಗೊತ್ತಾಗುತ್ತೆ ನಿಂಬೆ ಗಿಡದಲ್ಲಿ ನಾನೇನು ಇನ್ನೂ ಸಪ್ರೇಟ್ ಕೊಟ್ಟಿಲ್ಲ ಅವಾಗ ಒಂದು ಸರಿ ಇವಾಗ ಮೂರ್ನಾಲ್ಕು ತಿಂಗಳ ಕೆಳಗಡೆ ಕುರಿ ಗೊಬ್ಬರ ಕೊಟ್ಟಿದ್ದೆ ಮತ್ತೆ ಕೊಟ್ಟೇ ಇಲ್ಲ ಇವಾಗ ಹೂವೆಲ್ಲ ಆಗಿ ಸ್ವಲ್ಪ ಕಾಯಿ ನಿಂತ್ಕೊಂಡ್ರೆ ನಿಂತ್ಗಳಷ್ಟೊತ್ತಿಗೆ ಮತ್ತೆ ಅದಕ್ಕೆ ಏನಾದರೂ ಗೊಬ್ಬರ ಕೊಡಬೇಕು ಕುರಿ ಗೊಬ್ಬರನೋ ಅಥವಾ ಹೊರವಿ ಕಾಂಪೋಸ್ಟೋ ಕೊಟ್ಟರೆ ಅವು ಚೆನ್ನಾಗಿ ಕಾಯಿ ಆಗೋಕ್ಕೆ ಆಗುತ್ತೆ ಆಯಿತು ಈ ಸರಿ ನಿಂಬೆಹಣ್ಣು ಮತ್ತೆ ಜಾಸ್ತಿನೇ ಬರುತ್ತಲ್ಲ ಅಂತ ಚಿಕ್ಕ ಗಿಡನೇ ಇದು ಇದು ಗ್ರಾಫ್ಟೆಡ್ ಗಿಡನೇ ತಂದಾಗ ತುಂಬ ಚಿಕ್ಕದಿತ್ತು ಒಂದು ಕ ಮುಂಗೈವರೆಗೂ ಇತ್ತು ಅಷ್ಟೇ ಒಂದು ಕಾಯಿ ಇತ್ತು ಅದರಲ್ಲಿ ಅದು ನಂಗೆ ತಂದಿದ್ದಲ್ಲ ಬೇರೆಯವ್ರು ಕೊಟ್ಟಿದ್ದು ಆಮೇಲೆ ಬೀಜದಿಂದ ಬಂದಿರೋ ಚೇಪೆಕಾಯಿಯಲ್ಲೂ ಕಾಯಿ ಇದೆ ಒಂದು ಏಳು ಕಾಯಿ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಎರಡು ಕಾಯಿ ದೊಡ್ಡದಾಗ್ತಾ ಇರೋದೆ ಇನ್ನು ಮಿಕ್ಕಿದ ಕಡೆ ಎಲ್ಲ ಹೂವು ಕಾಯಿ ಇದೆ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಆಗಿ ತೆಗೆದುಬಿಟ್ಟಿದ್ನಲ್ಲ ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಕಡೆ ಚಿಗುರು ಇದೆ ಚಿಗುರು ಬಂದು ಸ್ವಲ್ಪ ಬುಷಿಯಾಗಾದರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲೇ ನಾನು ಹೋದ್ಸರಿ ಚಪ್ಪದವರೆಕಾಯಿ ಹಾಕಿದ್ದು ಇಲ್ಲಿ ಇವಾಗ ಅಪ್ಸೋಕಾಗಲ್ಲ ಅಲ್ಲಿ ಕಟ್ಟೋಕ್ಕೇನೂ ಇಲ್ಲ ಅದನ್ನು ಬೇರೆ ಕಡೆನೇ ನಾನು ಅಪ್ಸಂಗ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲೆರಡು ಆ ಕಡೆ ಈ ಕಡೆ ಒಂದೊಂದು ಹೂವು ಬರುತ್ತೆ ಅಲ್ಲೇ ಕಾಯಿ ಬರುತ್ತೆ ನೋಡೋಕೆ ತುಂಬ ಇದು ಜೋಡಿ 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 ಇರುತ್ತೆ ಇದು ಕೆಂಪು ಕಾಣ್ತಾ ಇರೋದಲ್ಲ ನಿಮಗೆ ಚಿಗುರೆಲೆ ಒಣಗಿರೋದಲ್ಲ ಚಿಗುರೆಲೆ ಆಮೇಲೆ ಇದು ಅಷ್ಟೇ ಇವಾಗ ಚಿಗುರು ಸ್ಟಾರ್ಟ್ ಆಗಿದೆ ಸುಮಾರು ಕಾಯಿ ಉದುರೋಯ್ತು ಇವಾಗ ದೊಡ್ಡವಾಗ್ತಾ ಇದ್ದರೆ ಸಾಕಾಗುತ್ತೆ ಆಮೇಲೆ ಇಲ್ಲಿ ಕೆ ಲಾಸ್ಟಲ್ಲಿ ಚಿಗುರು ಬರ್ತಾಯಿದೆ ನೋಡಿ ಹೊಸ ಚಿಗುರು ಗಿಡ ಸೆಟ್ಟಾಯಿತು ಸ್ವಲ್ಪ ದಿನ ಆ ಥರ ಆಗಿತ್ತು ಎಣ್ಣೆ ಜಾಸ್ತಿ ಬಿದ್ದಿದ್ದಕ್ಕೆ ಎಲೆಗಳೆಲ್ಲ ಇದಾಗಿದ್ದಕ್ಕೆ ಬೇರೆ ಏನಾಗಿರ್ಲಿಲ್ಲ ಅಲ್ವಾ ಮಣ್ಣಲ್ಲಿ ಹಾಕಿದರೆ ತುಂಬ ಕಷ್ಟ ಆಗಿರೋದು ಬರೀ ಸ್ಪ್ರೇ ಮಾಡಿದಕ್ಕೆ ಸರಿ ಹೋಯಿತು ಇದರಲ್ಲಿ ಒಂದೇ ಕಾಯಿ ಇದು ದೊಡ್ಡದಾಗ್ತಾ ಇದೆ ಫಸ್ಟ್ ಸರಿ ಬಂದಿದ್ದದು ಆ ಕಡೆ ಇರೋದು ಉದ್ರೋಗಿದೆ ಒಂದು ಕಾಯಿ ಮಾತ್ರ ಚೆನ್ನಾಗಿ ಆಗ್ತಾ ಇದೆ ಇದು ಬಿಳಿ ನೇರಳೆ ನೋಡಿ ಎಲ್ಲ ಹೂವು ಅರಳುತ್ತಾ ಇದ್ದಾವೆ ಅದು ಅಲ್ಲದೆ ಎಲ್ಲ ಕಡೆ ಚಿಗ್ರದ್ದು ಹೊಸ ಚಿಗುರು ಇದೆ ನೋಡಿ ಮೇಲುಗಡೆ ಕೆಳಗಡೆ ಎಲ್ಲ ಹೊಸ ಚಿಗುರು ಇದೆ ಆ ಹೂವೂ ಕಾ ಅರಳುತ್ತಾ ಇದ್ದಾವೆ ದಿನ ದಿನ ಆಮೇಲೆ ಸಪೋಟೋ ಇದು ಚಿಕ್ಕ ಗಿಡದಲ್ಲಿ ಒಂದು ಸಪೋಟ ಆಗಿದೆ ಖುಷಿ ಆಯಿತು ಕೂತ್ಕೊಂಡು ನೋಡೋವಾಗ ಕಾಯಿ ಕಾಣಿಸ್ತು ಕಾಣೋದೇ ಇಲ್ಲ ಆ ಥರ ಇದೆ ಇದು ದೊಡ್ಡ ಗಿಡದಲ್ಲಿ ಇನ್ನೂ ಸಪೋಟ ಆಗಿಲ್ಲ ನಾನು ಫ್ಯಾಷನ್ ಫ್ರೂಟ್ ಗಿಡ ಒಂದು ತೆಗೆದ್ಬಿಟ್ಟು ಒಂದು ಸಪೋಟ ಗಿಡ ದೊಡ್ಡದಕ್ಕೆ ಹಾಕೋಳೋಣ ಅಂದ್ಕೊಂಡಿದ್ದೀನಿ ಹಂಗೇನಾರೋ ಅದಕ್ಕೆ ರಿಪೋರ್ಟ್ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಲ್ಬರಿ ಒಂದೇ ಬಿಟ್ಟಿದೆ ಅದು ಇನ್ನೂ ಅಣ್ಣ ಆಗಿಲ್ಲ ಏನೂ ಇಲ್ಲ ಕಾಯ್ತಾಯಿದ್ದೀನಿ ಹೆಂಗಿದೆ ಅಂತ ಅದಾದಮೇಲೆ ಸ್ವಲ್ಪ ಪ್ರೂನ್ ಮಾಡ್ಕೊಂಡ್ರೆ ಖುಷಿ ಆಗ್ಬೋದು ಯಾಕೆಂದರೆ ಕಡ್ಡಿ ಕಡ್ಡಿ ಥರ ಅದು ಅಂಜೂರ ಹಣ್ಣು ಇದೊಂದೇ ಗಿಡದಲ್ಲಿ ಇರೋದು ಅಂಜೂರ ಹಣ್ಣು ಇನ್ನೆರಡು ಗಿಡದಲ್ಲಿ ಅದು ರೆಸ್ಟಲ್ಲಿದ್ದಾವೆ ಅವು ಹಣ್ಣು ಬಿಟ್ಬಿಟ್ಟಿದ್ವಲ್ಲ ಅದಕ್ಕೆ ರೆಸ್ಟಲ್ಲಿದೆ ಇದು ಹೊಸ ಇದು ಈ ಗಿಡ ಇವಾಗ ಸ್ಟಾರ್ಟ್ ಆಗಿದೆ ಅಲ್ವ ಅದಕ್ಕೆ ಇದರಲ್ಲಿ ಕಾಯಿ ಕಾಣಿಸ್ತಾ ಇದೆ ಆಮೇಲೆ ದಾಳಿಂಬೆನೂ ಎಲ್ಲ ಹಾರ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಹೊಸ ಹೂವು ಕಾಯಿ ಇದೆ ಯಾವಕ್ಕೂ ನಾನು ಇವತ್ತಿನವರೆಗೂ ಇನ್ನೂ ಗೊಬ್ಬರ ಕೊಟ್ಟಿಲ್ಲ ಹೇಳಿದ್ನಲ್ಲ ಕಿಚನ್ ವೇಸ್ಟು ಆವಾಗ ಇದ್ದಿದ್ದು ಅಷ್ಟು ಬಿಟ್ಟರೆ ಬೇರೆ ಸಪ್ರೇಟ್ ಅಂತ ಕೊಟ್ಟಿಲ್ಲ ಇವಾಗೆಲ್ಲ ಕಾಯಿ ಇರೋದಕ್ಕೆ ಮತ್ತೆ ಒಂದು ಸರಿ ಗೊಬ್ಬರ ಕೊಡಬೇಕು ಯಾವುದು ಕೊಡೋದು ಗೊಬ್ಬರ ಯಾವುದು ಇಲ್ಲ ತರಬೇಕು ಕಿಚನ್ ಬೆಸ್ಟು ಅದೆಲ್ಲ ಮಾಡಿರೋದು ಎಲ್ಲ ಗಿಡಗಳಿಗೂ ಸಾಲ್ತಿಲ್ಲ ಇವಾಗ ನನಗೆ ನೋಡಿದರೆ ನೋಡಬೇಕು ಇದು ಮಾವಿನಕಾಯಿ ಕಲರ್ ಬರ್ತಾ ಇದೆ ನಿಧಾನವಾಗಿ ಸುಮಾರು ದಿನ ಆಗೋಯ್ತು ಅದು ಕಾಯಿ ಮಾತ್ರ ತುಂಬ ದೊಡ್ಡದಾಗಿದೆ ಒಂದು ಕೈ ತುಂಬ ಸಿಗುತ್ತೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕಾಯಿ ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಕಾಣಿಸ್ತಾ ಇದೆ ಪೂರ್ತಿ ಆಗೋವರೆಗೂ ಬಿಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅದೇನೋ ಎಲ್ಲೋವರೆಗೂ ಗಿಡದಲ್ಲಿ ಇರುತ್ತಾ ಅಥವಾ ಹಿಂಗೆ ನೋಡೋವಾಗ ಒಂದೊಂದು ಸಾರಿ ಕೈಗೆ ಬಂದುಬಿಡುತ್ತೆ ಅಣ್ಣ ಆಗಿದ್ದೆ ಹಂಗೇನೋ ಒಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತೆಗೆದಾಗ ಯಾಕೆಂದರೆ ಮಾವಿನಣೆ ಕಾಲ ಮುಗಿದ ಮೇಲೆ ನನ್ನ ಗಾರ್ಡನಲ್ಲಿ ಮಾವಿನ ಕಾಯಿ ಇದೆ ನೋಡಿ ಇದು ಪೂರ್ತಿ ಗಾರ್ಡನ್ ತೋರಿಸ್ತಿದ್ದೀನಿ ಇಲ್ಲಿಂದ ಅಲ್ಲೇವರೆಗೂ ಪೂರ್ತಿ ನಿಧಾನವಾಗಿ ಪೂರ್ತಿ ನೋಡಿ ನೀವು ಹೆಂಗೆ ಕಾಣುತ್ತೆ ಅಂತ ನನ್ನ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ನನಗಿನ್ನೂ ಸಮಾಧಾನ ಇಲ್ಲ ಗಿಡಗಳು ಸರಿಯಾಗಿ ಜೋಡಿಸಿದ್ದೀನಿ ಅನ್ನೋದು ಅದಕ್ಕೆ ನಿಮಗೆ ನಿಮ್ಮನ್ನು ಕೇಳಿದ್ದು ನಾನು ನನಗೇನು ಗಿಡ ಗಾರ್ಡನ್ ಬೋರ್ಡ್ ಥರನೇ ಕಾಣಿಸ್ತಾ ಇದೆ ಬಳ್ಳಿಗಳೆಲ್ಲ ಬಂದರೆ ಆವಾಗ ತುಂಬಿದಂಗೆ ಆಗುತ್ತೆ ಹೀರೆಕಾಯಿ ಅದು ಸೋರೆಕಾಯ್ದು ಅದೆಲ್ಲ ಬಳ್ಳಿಗಳು ಹಾಕ್ತೀವಲ್ಲ ಆವಾಗ ಗಾರ್ಡನ್ ಫುಲ್ಲಾದಂಗೆ ಇರುತ್ತೆ ಅದಕ್ಕೆ ಬಳ್ಳಿಗಳಿದ್ರೇ ಗಾರ್ಡನ್ ಚೆಂದ ಇಲ್ಲ ಅಂದರೆ ಇಲ್ಲ ಇದು ನಾನು ಶಂಖಪುಷ್ಪ ಕೂಡ ಲೈನ್ ಲೈನ್ ಕಟ್ಟಿದ್ದೆ ಇವಾಗ ಹಂಗೆ ಕಟ್ಟಕ್ಕಾಗ್ದೇನೆ ಆ ಕಡೆ ಇಟ್ಬಿಟ್ಟಿದ್ದೀನಲ್ಲ ಅದಕ್ಕೆ ಅದನ್ನು ಬಿಕೋ ಅಂತ ಇದೆ ಮೊದಲೆಲ್ಲ ಅವೆಲ್ಲ ನಾನು ಲೈನ್ ಕಟ್ಟಿದ್ನಲ್ಲ ಚೆನ್ನಾಗಿ ಕಾಣವು ನೋಡಿ ಈ ಥರ ಲೈನೆಲ್ಲ ಕಾಣಿಸ್ ಸರಿ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ವಿಡಿಯೋ ನೋಡಿದವ್ರು ಹೆಂಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಹೊಸವ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅದು ಆಗಲೇ ಒಣಗಿದೆ ಆಮೇಲೆ ಸ್ವಲ್ಪ ಟೊಮೊಟೊ ಇದೆ ಅಲ್ಲ ನೋಡ್ಸಿದ್ನಲ್ಲ ಆ ಒಂಚೂರು ಹಾರ್ವೆಸ್ಟ್ ಮಾಡ್ತೀನಿ ಇದು ಚಿಕ್ಕ ಟೊಮೊಟೊ ಆದ್ರೂ ಜಾಸ್ತಿನೇ ಬಿಟ್ಟಿದೆ ಇದೊಂದು ಟೊಮೊಟೊ ಗಿಡ ತೆಗೆದ್ರೆ ಇದನ್ನು ಪಾಟ್ ರೆಡಿ ಮಾಡ್ಕೊಂಡು ಇದರಲ್ಲಿ ಬೀರೆಕಾಯಿನೋ ಸೋರೆಕಾಯಿನೋ ಹಾಕಬೇಕು ಅಂತ ಇದ್ದೀನಿ ತೆಗಿಯೋಕೆ ಇಲ್ಲ ಬರ್ತಾಯಿಲ್ಲ ಇರೋದಕ್ಕೆ ಅದರಿಂದ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿನ ಆದಮೇಲೆ ತೆಗೆದ್ಬಿಟ್ಟು ಆ ಪಾಟ್ ಉಲ್ಟ ಮಾಡ್ಕೊಂಡೆ ನಾನು ಮಾಡೋದು ಏನಾರು ಬಳ್ಳಿ ಹೊಸದು ತರಕಾರಿ ಹಾಕ್ಬೇಕಾದ್ರೆ ನಾನು ಪಾಟ್ ಫುಲ್ಲು ಉಲ್ಟ ಮಾಡಿ ಕ್ಲೀನ್ ಮಾಡ್ಕೊಂಡೆ ಹಾಕೋದು ನೋಡಿ ಟೊಮೊಟೊ ಎಷ್ಟು ಬರುತ್ತೆ ಅಂತ ಹಾರ್ವೆಸ್ಟ್ ಮಾಡೋ ತೋರಿಸ್ತೀನಿ ಹಾರ್ವೆಸ್ಟ್ ಮಾಡಿ ನಿಮಗೆ ಒಂದೇ ಕೈಯಲ್ಲಿ ನಾನು ಮಾಡ್ತಾ ಮಾಡ್ತಾಯಿರೋದು ಅಷ್ಟೊತ್ತಿಗೆ ನಮ್ಮ ಹಳೆ ಹೋಗ್ಬಿಟ್ಟಿದ್ರು ಟೈಮ್ ಆಯಿತು ಅಂತ ನಾನೇ ಒಂದೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಬಂದು ಈ ಕಡೆ ಸ್ವಲ್ಪ ಒಂದೇ ಗಿಡ ನೋಡಿ ಒಂದೇ ಗಿಡದಲ್ಲೇ ಇಷ್ಟೊಂದು ಹಣ್ಣಾಗಿದೆ ಚಿಕ್ಕ ಚಿಕ್ಕದಾದ್ರೂ ಹುಳಿ ಚೆನ್ನಾಗಿದೆ ಇದು ನಾನು ಮೊನ್ನೆ ಉಪ್ಪಿಟ್ಟುಗೂ ಹಾಕಿದ್ದೆ ಒಂದು ಎರಡು ಅಣ್ಣ ಆದಾಗೆಲ್ಲ ಕೀಳ್ತಾ ಹೋಗಿರ್ತಿದ್ದೆ ಇವಾಗ ಒಂದು ಮೂರು ದಿನದಿಂದ ಕೆಲಸ ಮಾಡೋದ್ರಿಂದ ನೋಡಿರಲಿಲ್ಲ ತುಂಬ ಅಣ್ಣಾಗಿದ್ದಾವೆ ಅದಕ್ಕೆ ಜಾಸ್ತಿನೇ ಬಂದಿದ್ದಾವೆ ಈ ಸರಿ ಕಿತ್ತಿರೋದು ಅದು ಅಲ್ಲದೆ ಒಂದು ದೊಡ್ಡ ಟೊಮೊಟೊ ದೊಡ್ಡದು ಅಂದರೆ ತುಂಬ ದೊಡ್ಡದಲ್ಲ ಅದು ಒಂದು ಬಿಟ್ಟಿದೆ ಇವತ್ತು ಅದೆಷ್ಟು ಬಂದಿರ ಬಂದಿರೋ ಟೊಮೊಟೊ ಗಿಡನೇ ನಾನಂತೂ ಟೊಮೊಟೊ ಎಲ್ಲೂ ಹಾಕಿಲ್ಲ ಅವೇ ಉಟ್ಕಂಡಿರೋನೇ ನಾನು ಹಂಗೆ ಬ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟು ಇವಾಗ ಟೊಮೊಟೊ ಸಿಗ್ತಾ ಇದ್ದಾವೆ ಟೊಮೊಟೊ ಅಂತೂ ನಮಗೇನು ಪ್ರಾಬ್ಲಮ್ ಇಲ್ಲ ನೋಡಿ ಕೆಳಗಡೆಯೂ ಇದ್ದಾವೆ ಚಿಕ್ಕ ಚಿಕ್ಕವಾದ್ರೂ ಕಾಯಿ ಜಾಸ್ತಿ ಇದೆ ಇದರಲ್ಲಿ ಗೊಂಚಲ ಗೊಂಚಲಾಗಿ ಬಿಟ್ಟಿದೆ ಒಂದು ಕಾಯಿ ಮಾತ್ರ ಅದರಲ್ಲಿ ಏನೋ ಕೆಟ್ಟೋಗಿತ್ತು ಇನ್ನೆಲ್ಲ ಕಾಯಿನೂ ಚೆನ್ನಾಗಿದೆ ಈ ಥರ ಎಲ್ಲ ಕಾಯಿ ಕಿತ್ಕೊಂಡ್ಬಿಟ್ಟಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಬಂತು ಅಂತ ಒಂದೇ ಒಂದು ದೊಡ್ಡ ಟೊಮೊಟೊ ಇದೆ ಅದನ್ನು ಕಿತ್ಕ ಹಾರ್ವೆಸ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಇದರಲ್ಲಿ ಟೊಮೊಟೊ ಇದು ಅಷ್ಟೇ ಇವಾಗ ಸ್ಟಾರ್ಟ್ ಆಗಿದೆ ಒಂದು ಗಿಡಗಳು ಇವಾಗ ಇನ್ನೂ ಮೊದ್ಲು ಭತ್ತ ಇಟ್ಟಿರವಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಇದರಲ್ಲೊಂದು ಟೊಮೊಟೊ ಗಿಡ ಉಟ್ಕೊಂಡಿದ್ದೆ ಈ ಪಾಟನೂ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ ಉಟ್ಕೊಂಡಿದ್ದೆ ನೋಡಿ ಇದು ಸುಮಾರು ದೊಡ್ಡದಾಗಿದೆ ಇದರಲ್ಲಿ ಮೂರೇಕಾಯಿ ಇದೆ ಅದು ಅಣ್ಣ ಆಗ್ತಾ ಇತ್ತಲ್ವ ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡಿದೆ ಇನ್ನು ಎರಡು ಕಾಯಿ ಇದೆ ಆದರೆ ಗಿಡ ಸ್ವಲ್ಪ ಎಲ್ದಿ ಇಲ್ಲ ಅದು ಸ್ವಲ್ಪ ದಿನ ಆದಮೇಲೆ ತೆಗಿಬೇಕು ಅನಿಸುತ್ತೆ ಇಲ್ಲೆಲ್ಲ ಟೊಮೊಟೊ ಸಸಿ ಇಲ್ಲಿ ಇಟ್ಟಿದ್ದೀನಿ ಚೆರ್ರಿ ಟೊಮೊಟೊ ಒಂದು ಕಡೆ ಇಟ್ಟಿದ್ದೀನಿ ಅವುನು ಚೆರ್ರಿ ಟಮೊಟೊನೂ ಬರುತ್ತೆ ನೋಡಿ ಇಷ್ಟು ಗಿಡ ಬಂತು ಒಂದು ಮಾತ್ರ ಬೇರೆ ಗಿಡದ್ದು ಇನ್ನೆಲ್ಲ ಅದೇ ಗಿಡದ್ದು ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ